ಬೆಂಗಳೂರಿನಲ್ಲಿ ಕೊರೋನಾ ಮರಣ ಮೃದಂಗ ಬಾರಿಸ್ತಾ ಇದೆ. ಸಾವಿನ ನಗರಿ ಆಗ್ತಾ ಇದೆಯಾ ಬೆಂಗಳೂರು ನಗರ? ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆ ತಜ್ಞರನ್ನೇ ಬೆಚ್ಚಿ ಬೀಳಿಸುವಂತಿದೆ. ಕೊರೋನಾ ಕಾಲದಲ್ಲಿ ಮರಣ ಮೃದಂಗ, ಸಾವಿನ ನಗರಿ ಆಗ್ತಾ ಇದೆಯಾ ಸಿಲಿಕಾನ್ ಸಿಟಿ? ತಜ್ಞರನ್ನೇ ಬೆಚ್ಚಿ ಬೀಳಿಸಿದೆ ಬೆಂಗಳೂರಿನ ಸಾವಿನ ಸಂಖ್ಯೆ. ನಿತ್ಯ ಪ್ರತಿನಿತ್ಯ ಬೆಂಗಳೂರಿನಲ್ಲಿ ಭೀಕರ ಮರಣ ಮೃದಂಗ ಮೊಳಗ್ತಾ ಇದೆ. ಸಹಜ ಸಾವು ಇದೆ, ಕೊರೋನಾ ಸಾವು ಇದೆ, ಎರಡೂ ಸೇರಿ ನಿತ್ಯ 200 ಮಂದಿ ಸಾವು. ಕಳೆದ ವರ್ಷ ಸರಾಸರಿಯನ್ನು ನೋಡಿದ್ರೆ ಪ್ರತಿನಿತ್ಯ 176 ಮಂದಿ ಮೃತಪಡ್ತಿದ್ರು. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ನಿತ್ಯ 24 ಹೆಚ್ಚುವರಿ ಸಾವು ಸಂಭವಿಸ್ತಾ ಇದೆ. ಕೊರೋನಾ ತಾರಕಕ್ಕೇರಿದ ಆಗಸ್ಟ್ನಲ್ಲೂ ಕೂಡ ಮರಣ ಮೃದಂಗ ಬೆಂಗಳೂರಿನಲ್ಲಿ. ಸಹಜ ಸಾವು ಇದೆ, ಕೊರೋನಾ ಸಾವು ಇದೆ, ಎರಡು ಸೇರಿದ್ರೆ ನಿತ್ಯ 200 ಮಂದಿ ಸರಾಸರಿ ಸಾವನ್ನಪ್ತಾ ಇದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 24 ಹೆಚ್ಚುವರಿ ಸಾವು ಸಂಭವಿಸ್ತಾ ಇದೆ. ಆಗಸ್ಟ್ನಲ್ಲಿ ಮರಣ ಮೃದಂಗ, ಆಗಸ್ಟ್ನಲ್ಲಿ ಸರಾಸರಿ ಹೆಚ್ಚುವರಿಯಾಗಿ 128 ಜನ ಸಾವನ್ನಪ್ಪಿದೆ. ಆಗಸ್ಟ್ ತಿಂಗಳೊಂದರಲ್ಲೇ ಬರೋಬ್ಬರಿ 9340 ಮಂದಿ ಸಾವನ್ನಪ್ಪಿದ್ದಾರೆ. ಅಂದ್ರೆ ನಿತ್ಯ 311 ಜನ ಜೀವ ಕಳೆದುಕೊಂಡಿದ್ದಾರೆ ಆಗಸ್ಟ್ನಲ್ಲಿ. ಇನ್ನು ಸೆಪ್ಟೆಂಬರ್ನಲ್ಲಿ ನಿತ್ಯ 290 ಜನ ಸಾವು. ಅಂದ್ರೆ ಒಟ್ಟು 8710 ಮಂದಿಯನ್ನ ಬಲಿ ತೆಗೆದುಕೊಂಡಿದೆ ಬೆಂಗಳೂರು. ಪ್ರತಿ ಗಂಟೆಗೆ 5.3 ಮಂದಿ ಸರಾಸರಿಗಿಂತ ಹೆಚ್ಚು ಸಾವು. 7 ತಿಂಗಳಲ್ಲಿ ಬರೋಬ್ಬರಿ 4958 ಸಾವು. ಅನ್ಲಾಕ್ ಬಳಿಕ ಸಾವಿನ ಸಂಖ್ಯೆಯಲ್ಲಿ ಭಾರಿ ಸ್ಫೋಟ ಆಗಿದೆ. ಅನ್ಲಾಕ್ ಬಳಿಕ 4 ತಿಂಗಳಲ್ಲಿ ಬರೋಬ್ಬರಿ 29,000 ಬಲಿ. ಲಾಕ್ಡೌನ್ ಜಾರಿಯ ಮೊದಲ 3 ತಿಂಗಳಲ್ಲಿ 12,000 ಸಾವು. ಅನ್ಲಾಕ್ನ 4 ತಿಂಗಳಲ್ಲಿ ಬರೋಬ್ಬರಿ 29,408 ಮಂದಿ ಸಾವನ್ನಪ್ಪಿದ್ದಾರೆ ಬೆಂಗಳೂರು.